ನಮಸ್ಕಾರ. ಇವತ್ತಿನ ವಿಡಿಯೋ ವಿದೇಶಿ ಮಾರುಕಟ್ಟೆಯಲ್ಲಿ ರಿಲಯನ್ಸ್ ಮತ್ತು ವಿಪ್ರೋ ಷೇರುಗಳಲ್ಲಿ ಭಾರಿ ಕುಸಿತ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಬಹುಶಃ ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸ್ ಮತ್ತೆ ನಮ್ಮ ಚಾನಲ್ ಮೆಂಬರ್ಸ್ ಹತ್ರ ರಿಲಯನ್ಸ್ ಷೇರು ಇದ್ದೇ ಇದೆ ಪೋರ್ಟ್ಫೋಲಿಯೋದಲ್ಲಿ. ಕೆಲವರ ಹತ್ರ ವಿಪ್ರೋ ಕೂಡ ಇರಬಹುದು. ಯಾಕಂತಂದ್ರೆ ಇರುವಂತಹ ಎಲ್ಲ IT ಷೇರುಗಳಲ್ಲಿ ಸ್ವಲ್ಪ ವೀಕ್ ಆಗಿರೋದು ವಿಪ್ರೋ. ಆದ್ದರಿಂದ ಸ್ವಲ್ಪ ಜನರ ಹತ್ರ ಅದು ಇಲ್ಲದೇ ಇರಬಹುದು ಅನ್ನುವಂಥದ್ದು ನನ್ನ ಅಭಿಮಾನಿ. ಈಗ ರಿಲಯನ್ಸ್ ಇಂಡಸ್ಟ್ರೀಸ್ನ ಕ್ವಾರ್ಟರ್ಲಿ ಅನಾಲಿಸಿಸ್ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ರಿಲಯನ್ಸ್ ಇಂಡಸ್ಟ್ರೀಸ್ ಸೇಲ್ಸ್ ಏಪ್ರಿಲ್ ಜೂನ್ 2023 2,07,559 ಕೋಟಿ, ಏಪ್ರಿಲ್ ಜೂನ್ 2024 2,31,784 ಕೋಟಿ, 11.7% ಅಭಿವೃದ್ಧಿ. ನೆಟ್ ಪ್ರಾಫಿಟ್ ಏಪ್ರಿಲ್ ಜೂನ್ 2023 18,258 ಕೋಟಿ, ಏಪ್ರಿಲ್ ಜೂನ್ 2024 17,445 ಕೋಟಿ, ಮತ್ತೆ -4.5% ಅಭಿವೃದ್ಧಿ ಇಲ್ಲ, ಕುಂಠಿತವಾಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ದು ಕಳೆದ 5 ಕ್ವಾರ್ಟರ್ ರಿಸಲ್ಟ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏಪ್ರಿಲ್ ಜೂನ್ 2023 ಸೇಲ್ಸು 2,07,559 ಕೋಟಿ, ಆದರೆ ನೆಟ್ ಪ್ರಾಫಿಟ್ 18,258 ಕೋಟಿ. ಜುಲೈ ಸೆಪ್ಟೆಂಬರ್ 2023 ಸೇಲ್ಸು 2,31,886 ಕೋಟಿ, ಆದರೆ ನೆಟ್ ಪ್ರಾಫಿಟ್ 19,878 ಕೋಟಿ. ಅಕ್ಟೋಬರ್ ಡಿಸೆಂಬರ್ 2023 ಸೇಲ್ಸು 2,25,086 ಕೋಟಿ, ಆದರೆ ನೆಟ್ ಪ್ರಾಫಿಟ್ 19,641 ಕೋಟಿ. ಜನವರಿ ಮಾರ್ಚ್ 2024 ಸೇಲ್ಸು 2,36,533 ಕೋಟಿ, ಇದ್ರೆ ನೆಟ್ ಪ್ರಾಫಿಟ್ 21,243 ಕೋಟಿ. ಏಪ್ರಿಲ್ ಜೂನ್ 2024 ಸೇಲ್ಸು 2,31,784 ಕೋಟಿ, ಇದ್ರೆ ನೆಟ್ ಪ್ರಾಫಿಟ್ 17,445 ಕೋಟಿ. ಈಗ ಪರ್ಫಾರ್ಮೆನ್ಸ್ ಆಫ್ ವೇರಿಯಸ್ ಸೆಗ್ಮೆಂಟ್ ಆಫ್ ರಿಲಯನ್ಸ್. ಆಯಿಲ್ ಟು ಕೆಮಿಕಲ್ ಅಲ್ಲಿ ಏಪ್ರಿಲ್ ಜೂನ್ 2023 ಮತ್ತು ಏಪ್ರಿಲ್ ಜೂನ್ 2024 18% ಅಭಿವೃದ್ಧಿ ಕಂಡಿದೆ. ಮತ್ತೆ ಆಯಿಲ್ ಟು ಗ್ಯಾಸ್ ನಲ್ಲಿ 33% ಅಭಿವೃದ್ಧಿ. ರೀಟೇಲ್ ನಲ್ಲಿ ಕಳೆದ 1 ವರ್ಷದಲ್ಲಿ ಇದೇ ಕ್ವಾರ್ಟರ್ ನಲ್ಲಿ 8% ಮೇಲೆ ಹೋಗಿದೆ. ಡಿಜಿಟಲ್ ಸರ್ವಿಸ್ ಅಲ್ಲಿ 11% ಮೇಲೆ ಹೋಗಿದೆ. ಮತ್ತೆ ಅದರ್ಸ್ ನಲ್ಲಿ -32%, ಅಂದ್ರೆ ಒಂದಷ್ಟು ಕುಂಠಿತ ಆಗಿದೆ. ರೆವೆನ್ಯೂ ಗ್ರೋ ಆಗಿದೆ 12% ಕಂಪೇರ್ ಟು ಜೂನ್ 2023, ಆದ್ರೆ ನೆಟ್ ಪ್ರಾಫಿಟ್ 5% ಇಂದ ಕೆಳಗಿದೆ ಕಂಪೇರ್ ಟು ಏಪ್ರಿಲ್ ಜೂನ್ 2023 ಕ್ವಾರ್ಟರ್. ರಿಸಲ್ಟ್ಸು ಸ್ವಲ್ಪ ವೀಕ್ ಆಗಿತ್ತು ಮತ್ತು ಬಿಲೋ ಅನಾಲಿಸ್ಟ್ ಎಕ್ಸ್ಪೆಕ್ಟೇಷನ್. ಇಲ್ಲಿ ಬಿಲೋ ಅನಾಲಿಸ್ಟ್ ಎಕ್ಸ್ಪೆಕ್ಟೇಷನ್ ಅನ್ನ ಮತ್ತೆ ಒತ್ತಿ ಹೇಳ್ತೇನೆ. ಮಾರುಕಟ್ಟೆಯಲ್ಲಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಈ ಅನಾಲಿಸ್ಟ್ಗಳಿರ್ತಾರೆ. ಅವರ ಪ್ರಕಾರ ಮಾರುಕಟ್ಟೆಯಲ್ಲಿ ಷೇರುಗಳು ಮೇಲೆ ಹೋಗ್ತವೆ ಕೆಳಗೆ ಬರ್ತವೆ. ನಮ್ಮ ಪ್ರಕಾರ ಅಲ್ಲ, ರಿಟೇಲ್ ಇನ್ವೆಸ್ಟರ್ಸ್ ಪ್ರಕಾರ ಅಲ್ಲ. ರಿಸಲ್ಟ್ಸ್ ಅನೌನ್ಸ್ ಆಗಿದ್ದು ಆಫ್ಟರ್ ಮಾರ್ಕೆಟ್ ಅವರ್ಸ್ ಫ್ರೈಡೇ. ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಅಂದ್ರೆ ಟೆಲಿಕಾಮ್ ಡಿವಿಷನ್ ಆಫ್ ರಿಲಯನ್ಸ್ ನಲ್ಲಿ ಒಳ್ಳೆ ಪ್ರಾಫಿಟ್. ಫಸ್ಟ್ ಕ್ವಾರ್ಟರ್ ಪ್ರಾಫಿಟ್ ಡ್ಯೂ ಟು ಇನ್ಕ್ರೀಸ್ ಇನ್ ಸಬ್ಸ್ಕ್ರೈಬರ್ಸ್. ಜಿಯೋ ಭಾರತದ ಲಾರ್ಜೆಸ್ಟ್ ಟೆಲಿಕಾಮ್ ಕ್ಯಾರಿಯರ್. ಮತ್ತೆ ಸಬ್ಸ್ಕ್ರೈಬರ್ ಕೌಂಟ್ ತಗೊಂಡ್ರೆ ರಿಪೋರ್ಟೆಡ್ 12% ಇಯರ್ ಆನ್ ಇಯರ್ ಪ್ರಾಫಿಟ್ ಗ್ರೋತ್, ರೀಚಿಂಗ್ 5,445 ಕೋಟಿ. ಜಿಯೋಗೆ 80 ಲಕ್ಷ ಹೊಸ ಸಬ್ಸ್ಕ್ರೈಬರ್ಸ್ ಆಡ್ ಆಗಿದ್ದಾರೆ ಏಪ್ರಿಲ್ ಜೂನ್ ಕ್ವಾರ್ಟರ್ಸ್ ನಲ್ಲಿ. ನಿನ್ನೆ ರಿಸಲ್ಟ್ಸ್ ಅನೌನ್ಸ್ ಆಗುವ ಮುಂಚೆನೆ ರಿಲಯನ್ಸ್ ಇಂಡಸ್ಟ್ರೀಸ್ -2% ಬರ್ತಾ ಇತ್ತು. ಮತ್ತೆ ಲಂಡನ್ ನಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಸ್ಟ್ ಆಗಿದೆ, ಅಲ್ಲಿ ಮಾರುಕಟ್ಟೆ ರಿಸಲ್ಟ್ ಆದ್ಮೇಲೆ ನೋಡ್ಬಿಟ್ಟು 4.3% ಕುಸಿತವನ್ನು ಕಂಡಿದೆ. ಅದರಿಂದಾಗಿ ಮೋಸ್ಟ್ಲಿ ಮಂಡೇ ರಿಲಯನ್ಸ್ ಒಂದಷ್ಟು ವೀಕ್ ಆಗಿ ಭಾರತದಲ್ಲಿ ಟ್ರೇಡ್ ಆಗುವಂತಹ ಲಕ್ಷಣಗಳಿದ್ದಾವೆ. ಹೂಡಿಕೆದಾರರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇನ್ನೊಂದು ಲೆಕ್ಕ ಹೇಳ್ತಾ ಇದ್ದಾನೆ. ಕಳೆದ 1 ವರ್ಷದಲ್ಲಿ ರಿಲಯನ್ಸ್ ಷೇರುಗಳು 23% ಮೇಲೆ ಹೋಗಿದೆ. ಅದೇ ಅವಧಿಯಲ್ಲಿ ನಿಫ್ಟಿ 25% ಮೇಲೆ ಹೋಗಿದೆ. ಈಗ ರಿಲಯನ್ಸ್ ನ ಮಿನಿ ಫಂಡಮೆಂಟಲ್ ಅನಾಲಿಸಿಸ್. 52 ವಾರದ ಹೈಯೆಸ್ಟ್ 3,218, 52 ವಾರದ ಲೋಯೆಸ್ಟ್ 2,220, ಇವತ್ತಿನ ರೇಟು 3,110. ಒಬ್ಬ ಇನ್ವೆಸ್ಟರ್ಗೆ 1 ವರ್ಷದಲ್ಲಿ ರಿಲಯನ್ಸ್ ಸೇರಿಕೊಂಡವರಿಗೆ 23% ಪ್ರಾಫಿಟ್ ಬಂದಿದೆ, 5 ವರ್ಷದಲ್ಲಿ 22% ಪರ್ ಆನಮ್ ರಿಸಲ್ಟ್ಸ್ ಬಂದಿದೆ, 10 ವರ್ಷದಲ್ಲಿ 21% ಪರ್ ಆನಮ್ ಪ್ರಾಫಿಟ್ ಬಂದಿದೆ. ಈಗ ವಿಪ್ರೋ ರಿಸಲ್ಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ವಿಪ್ರೋ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಹೋಲಿಕೆ ಮಾಡ್ತಾ ಇದ್ದೇನೆ. ಟೋಟಲ್ ರೆವೆನ್ಯೂ
ಏಪ್ರಿಲ್ ಜೂನ್ 2023 22,831 ಕೋಟಿ, ಏಪ್ರಿಲ್ ಜೂನ್ 2024 21,964 ಕೋಟಿ, -4%. ನೆಟ್ ಪ್ರಾಫಿಟ್ನಲ್ಲಿ ಅಭಿವೃದ್ಧಿಯಾಗಿದೆ 5%. ಏಪ್ರಿಲ್ ಜೂನ್ 2023 2,886 ಕೋಟಿ ಇದ್ದದ್ದು ಈಗ 3,037 ಕೋಟಿ ಹೋಗಿದೆ. ಈಗ ವಿಪ್ರೋದ ಕಳೆದ 5 ಕ್ವಾರ್ಟರ್ಸ್ ಫೈನಾನ್ಷಿಯಲ್ಸ್ನ ನಿಮಗೆ ಹೇಳ್ತಾ ಇದ್ದೀನಿ. ಏಪ್ರಿಲ್ ಜೂನ್ 2023 ನೆಟ್ ಪ್ರಾಫಿಟ್ ಬಹಳ ಇಂಪಾರ್ಟೆಂಟ್, ಅದನ್ನು ಮಾತ್ರ ಮೆನ್ಷನ್ ಮಾಡ್ತೇನೆ, 2,886 ಕೋಟಿ. ಜುಲೈ ಸೆಪ್ಟೆಂಬರ್ 2023 ನೆಟ್ ಪ್ರಾಫಿಟ್ 2,667 ಕೋಟಿ, ಅಕ್ಟೋಬರ್ ಡಿಸೆಂಬರ್ 2023 ನೆಟ್ ಪ್ರಾಫಿಟ್ 2,701 ಕೋಟಿ, ಜನವರಿ ಮಾರ್ಚ್ 2024 ನೆಟ್ ಪ್ರಾಫಿಟ್ 2,858 ಕೋಟಿ, ಮತ್ತು ಏಪ್ರಿಲ್ ಜೂನ್ 2024 ನೆಟ್ ಪ್ರಾಫಿಟ್ 5% ಮೇಲಕ್ಕೋಗಿ 3,037 ಕೋಟಿ. ವಿಪ್ರೋದ ಪರ್ಫಾರ್ಮೆನ್ಸ್ ಅನ್ನ ನಾವು ಗುಡ್ ಪರ್ಫಾರ್ಮೆನ್ಸ್ ಅಂತ ಕರಿಬಹುದು. ಆದರೆ ರಿಸಲ್ಟ್ ಏನಿದೆ ಅದು ಬಿಲೋ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್. ಹೋಲಿಕೆ ಮಾಡಿದಾಗ ರೆವಿನ್ಯೂ ಸ್ವಲ್ಪ ಕಮ್ಮಿ ಇತ್ತು, ಪ್ರಾಫಿಟ್ ಸ್ವಲ್ಪ ಜಾಸ್ತಿ ಆಗಿದೆ. ವಿಪ್ರೋದವರು ಈ ಕ್ವಾರ್ಟರ್ನಲ್ಲಿ 337 ಹೊಸ ಎಂಪ್ಲಾಯೀಸ್ ಅನ್ನು ತಗೊಂಡಿದ್ದಾರೆ. ಅಂದ್ರೆ ಅದೊಂದು ಟ್ರೆಂಡ್ ಇತ್ತು, ಪ್ರತಿ ಸತಿ ಕಮ್ಮಿ ಆಗ್ತಾ ಹೋಗುವಂತದ್ದು ಹೆಡ್ ಕೌಂಟ್ ಕಂಪನಿನಲ್ಲಿ. ಈಗ ಸದ್ಯಕ್ಕೆ ರಿವರ್ಸ್ ಆಗಿ ಮೇಲಕ್ಕೆ ಹೋಗಿ ಶುರುವಾಗಿದೆ. ಟೋಟಲ್ ಇಂದಿನ ಮಟ್ಟಿಗೆ ವಿಪ್ರೋದಲ್ಲಿ ಎಂಪ್ಲಾಯೀಸ್ ಇರೋದು 234,391. ವಿಪ್ರೋ ಕಂಪನಿಯ ಹಿಂದಿನ ಎಕ್ಸ್ಪೆಕ್ಟೆಡ್ ರೆವಿನ್ಯೂ -1.5 to 0.5% ಇತ್ತು. ಈಗ ಅದನ್ನು ಸ್ವಲ್ಪ ರಿವೈಸ್ ಮಾಡಿದ್ದಾರೆ, -1 to 1%. ಅರ್ಥ ಏನು ಅಂತಂದ್ರೆ ಮುಂದಿನ ಕ್ವಾರ್ಟರ್ನಲ್ಲಿ ವಿಪ್ರೋ ಒಂದಷ್ಟು ಮೇಲಕ್ಕೆ ಹೋಗುವಂತ ನಿರೀಕ್ಷೆ ಇದೆ. ಐಟಿ ಕಂಪನಿಗಳ ಲಿಸ್ಟ್ನಲ್ಲಿ TCS, ಇನ್ಫೋಸಿಸ್, HCL ಟೆಕ್ ರಿಪೋರ್ಟೆಡ್ ಬೆಟರ್ ದೆನ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್. ಕಳೆದ 1 ವರ್ಷದಲ್ಲಿ ನಿಫ್ಟಿ ಷೇರುಗಳು 38% ಏರಿಕೆಯನ್ನು ಕಂಡಿವೆ, ಅದೇ ಸಮಯದಲ್ಲಿ ನಿಫ್ಟಿ ಕೇವಲ 25% ಮೇಲಕ್ಕೆ ಹೋಗಿತ್ತು. ಮಾರುಕಟ್ಟೆಯ ಸೂಚ್ಯಾಂಕ ಏನಿದೆ Nifty 50, ವಿಪ್ರೋ ಷೇರುಗಳು ಅದಕ್ಕಿಂತ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ವಿಪ್ರೋದ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಿರೋದು ಮೊನ್ನೆ ಶುಕ್ರವಾರ, ಆದ್ದರಿಂದ ಸೋಮವಾರ ಅದನ್ನು ನೋಡಿಕೊಂಡು ಜನ ರಿಯಾಕ್ಟ್ ಮಾಡ್ತಾರೆ. ವಿಪ್ರೋದ ಸೋಮವಾರದ ಬೆಲೆಯ ಭವಿಷ್ಯವಾಣಿಯನ್ನು ಹೇಳಬೇಕು ಅಂತಂದರೆ ನಾವು ಅಮೆರಿಕ ನೋಡಬೇಕಾಗುತ್ತೆ. ಅಮೆರಿಕ ಮಾರುಕಟ್ಟೆಯಲ್ಲಿ ವಿಪ್ರೋ 12% ಕೆಳಗೆ ಬಿದ್ದಿದೆ ಫ್ರೈಡೇ, ಮತ್ತೆ ಅದೇ ರೀತಿ ಭಾರತದ ಮಾರುಕಟ್ಟೆಯಲ್ಲಿ ಕೂಡ ಸೋಮವಾರ ಆಗುವಂಥ ಎಲ್ಲ ಲಕ್ಷಣಗಳು ಇದ್ದಾವೆ. ಈಗ ವಿಪ್ರೋ ಕಂಪನಿಯ ಮಿನಿ ಫಂಡಮೆಂಟಲ್ ಅನಾಲಿಸಿಸ್. 52 ವಾರದ ಹೈಯೆಸ್ಟು 580, ಲೋಯೆಸ್ಟು 375, ಇವತ್ತಿನ ರೇಟು 557. ಒಬ್ಬ ಇನ್ವೆಸ್ಟರಿಗೆ 1 ವರ್ಷದಲ್ಲಿ 38% ರಿಟರ್ನ್ಸ್ ಕೊಟ್ಟಿದೆ, 5 ವರ್ಷದಲ್ಲಿ 16% ರಿಟರ್ನ್ಸ್ ಕೊಟ್ಟಿದೆ, 10 ವರ್ಷದಲ್ಲಿ 10% CAGR ರಿಟರ್ನ್ಸ್ ಕೊಟ್ಟಿದೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ವಿಪ್ರೋ ಇವುಗಳಲ್ಲಿ ಮುಂದಿನ ದಿನಗಳಲ್ಲಿ ದೀರ್ಘಾವಧಿಯಲ್ಲಿ ಯಾವುದರಲ್ಲಿ ಜಾಸ್ತಿ ಹೋಪ್ಸ್ ಇದೆ, ಯಾವುದು ಜಾಸ್ತಿ ಮೇಲಕ್ಕೆ ಹೋಗಲಿಕ್ಕೆ ಚಾನ್ಸ್ ಇದೆ? ನೀವು ಟೈಪ್ ಮಾಡಿ ರಿಲಯನ್ಸ್ ಇಂಡಸ್ಟ್ರೀಸ್, ವಿಪ್ರೋ, ಬೋತ್ ಆರ್ ನನ್ ಅಬವ್ ಕಂಪನೀಸ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತದೆ ಮರಿಬೇಡಿ, ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.